ಮಂಡ್ಯದಲ್ಲೂ ಕೂಡ ಚುನಾವಣಾ ಪ್ರಚಾರದ ಬಿರುಸು ಬಹಳಷ್ಟು ಹೆಚ್ಚಾಗಿದೆ. ಮಂಡ್ಯದಲ್ಲಿ ಬಿಜೆಪಿ ಇಂದ ಕಣಕ್ಕಿಳಿತಾ ಇರುವಂತ ಅಶೋಕ್ ಶಿವರಾಮ್ ಈಗಾಗಲೇ ಅಶೋಕ್ ಜಯರಾಮ್ ಸಂಪೂರ್ಣವಾಗಿ ಮತಯಾಚನೆ ಗೆಳೆದಿದ್ದಾರೆ. ಮಂಡ್ಯದ ಶಿವಾರ ಕೆರೆಗೋಡು ಹೋಬಳಿಯ ಶಿವಾರ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ ಬಿಜೆಪಿ ಅಭ್ಯರ್ಥಿ ಅಶೋಕ್ ಜಯರಾಮ್. ಗ್ರಾಮದ ಮುಖಂಡರು ಮತ್ತು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿ ಮತಯಾಚನೆ ಮಾಡಿದರು. ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಅಶೋಕ್ ಜಯರಾಮ್ ಪರ ಮತದಾರರು ಒಲವನ್ನು ತೋರಿದ್ದಾರೆ. ಪಾರ್ಟಿ ಇವತ್ತು ನಮ್ಮ ಎಸ್ಟಿ ಜಯರಾಮ್ ರವರ ಈ ಜಿಲ್ಲೆಗೆ ಕೊಟ್ಟಿರುವಂತ ಕೊಡುಗೆ ಅವರು ಕೊಟ್ಟಂತ ನಾಯಕತ್ವ ಎರಡನೇ ತಲೆಮಾರಿನ ನಾಯಕತ್ವ ಮತ್ತೆ ನಮಗೆ ಈ ಒಂದು ವರ್ಷದಿಂದ ಮಾಡಿದಂತ ಈ ಸಂಘಟನೆ ಇವೆಲ್ಲವನ್ನು ಗುರುತಿಸಿ ನಮಗೆ ಈ ಒಂದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಿರೋದು ನಿಜವಾಗ್ಲೂ ನನಗೆ ಹೆಮ್ಮೆ ಆಗ್ತದೆ. ಯಾಕೆಂದರೆ ನನಗಂತರ ಒಂದು ಬಾರಿನೂ ಅವ್ರು ಕೇಳಲಿಲ್ಲ. ಹೌದು, ಕಾರ್ಯಕ್ರಮಗಳನ್ನ ಮಾಡಿದ್ವಿ, ನಿಮ್ಮೆಲ್ಲರ ಸಂಘಟನೆಯನ್ನು ಮಾಡಿದ್ವಿ, ಆದರೆ ಒಂದು ಬಾರಿನೂ ಅವ್ರು ಕೇಳಲಿಲ್ಲ. ತೋರ್ಸಪ್ಪ ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತೇಳಿ, ಅಥವಾ ನಿನ್ನ ಹತ್ರ ಎಷ್ಟು ದುಡ್ಡಿದೆ ಅಂತ ಯಾವತ್ತೂ ಕೇಳಲಿಲ್ಲ. ಆದರೆ ಪಾರ್ಟಿ ನಿಜವಾಗ್ಲೂ ಒಂದು ಮೆರಿಟ್ ಮೇಲೆ ಕೊಡುವಂಥ, ಮೆರಿಟ್ಗೆ ಆದ್ಯತೆ ಕೊಡುವಂಥ ಈ ಪಾರ್ಟಿಯನ್ನು ನಾವು ನಿಜವಾಗ್ಲೂ ಮಂಡ್ಯದಲ್ಲೂ ಈ ಶಿಸ್ತನ್ನು ತಂತು ಅಂತ ಹೇಳಿದ್ರೆ ಅವ್ರಿಗೆ ಇವತ್ತು ಒಂದೇ ಮಾನದಂಡ ಮುಂದಿನ ದಿವಸಗಳಲ್ಲಿ, ಅದು ಒಳ್ಳೆಯ ಆಡಳಿತ ಮತ್ತು ಅಭಿವೃದ್ಧಿ. ಇವತ್ತು ನೀವು ನೋಡ್ತಾ ಇದ್ದೀರಿ ಎಷ್ಟೊಂದು 222 ಕ್ಷೇತ್ರದಲ್ಲಿ 72 ಯುವಕರಿಗೆ ಮೊದಲನೇ ಬಾರಿ ಅಭ್ಯರ್ಥಿಗಳಿಗೆ ಇವತ್ತು ಅವಕಾಶವನ್ನು ಕೊಟ್ಟಿರೋದು ಭಾರತೀಯ ಜನತಾ ಪಾರ್ಟಿ. ಒಂದು ಹೊಸತನವನ್ನು ತರಬೇಕು, ಯುವಕರನ್ನು ಬೆಳೆಸಬೇಕು ಅಂತೇಳಿ ಹೊರಟಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ. ಇವತ್ತು ನಮಗೆ ಆಗಲಿ ಈ ಅವಕಾಶ ಕೊಟ್ಟಿರೋದು ಏನಕ್ಕೆ ಅಂತೇಳಿದ್ರೆ, ಇನ್ನು 20-30 ವರ್ಷ ನೀವು ಈ ಮಂಡ್ಯ ಜನರ ಸೇವೆಯನ್ನು ಮಾಡಿ ಅಂತೇಳಿ ಇವತ್ತು ಕೊಟ್ಟಿರುವಂಥದ್ದು. ಕೇವಲ ಒಂದು ಬಾರಿ ಅಂತಲ್ಲ, ನಾ ಪಾರ್ಟಿ ಇವತ್ತು ನಮ್ಮ ಎಸ್ ಟಿ ಜಯರಾಮ್ರವರ